ಜೈಸಿಂಗ್ ಬ್ರಿಟನ್ ನಲ್ಲಿ ತನ್ನ ಎಜುಕೇಶನ್ ಅನ್ನು ಕಂಪ್ಲೀಟ್ ಮಾಡಿಕೊಂಡು ಇಂಡಿಯಾಗೆ ಬರ್ತಾ ಇರೋದರ ಮೂಲಕ ಈ ಸಿನಿಮಾ ಶುರುವಾಗುತ್ತೆ. ಇನ್ನು ಆತ ಇಂಡಿಯಾಗೆ ಬಂದ ನಂತರ ಅವನ ಫಾದರ್ ನಡೆಸ್ತಾ ಇದ್ದಂತ ಬಿಸಿನೆಸ್ ಗಳನ್ನ ನೋಡ್ಕೊಳ್ಬೇಕಾಗಿ ಬರುತ್ತೆ. ಹಾಗೇನೆ ಅವನು ತನ್ನ NRI ಫ್ರೆಂಡ್ಸ್ ನೊಂದಿಗೆ ತುಂಬಾ ತಿರುಗಾಡಿದ ನಂತರ ಒಂದು ಹೋಟೆಲ್ ಗೆ ಹೋಗ್ತಾನೆ. ಇನ್ನು ಆ ಹೋಟೆಲಿನ ಸ್ಟಾಫ್ ಅಲ್ಲಿ ಕೃಷ್ಣ ಅನ್ನುವಂತ ಯುವತಿ ಕೂಡ ಇರ್ತಾಳೆ. ಅಂಡ್ ಫಸ್ಟ್ ಟೈಮ್ ಜೈಸಿಂಗ್ ಅವಳ ಜೊತೆಯಲ್ಲಿ ಮಾತಾಡ್ತಾನೆ. ಆಗ ಅವನಿಗೆ ಗೊತ್ತಾಗುತ್ತೆ ಈ ಕೃಷ್ಣ ಆ ಹೋಟೆಲ್ ನಲ್ಲಿ ಪಾರ್ಟ್ ಟೈಮ್ ಆಗಿ ಜಾಬ್ ಮಾಡ್ತಾ ಇದ್ದಾಳೆ ಅಂತ. ಸೊ ಅಷ್ಟಲ್ಲಾಗಲೇ ಅವಳ ವಯಸ್ಸು ತುಂಬಾ 19 ವರ್ಷಗಳು. ಹೇಳ್ಬೇಕಂದ್ರೆ ಈ ಕೃಷ್ಣ ತನ್ನ ಸ್ಕೂಲ್ ಸ್ಟಡೀಸ್ ಮುಗಿದ ನಂತರ ಎಜುಕೇಶನ್ ಅನ್ನ ನಿಲ್ಲಿಸ್ಬಿಟ್ಟಿರ್ತಾಳೆ. ಸೊ ಆ ನಂತರ ಅವಳು ಹೋಟೆಲ್ ಕೆಲಸಗಳೆಲ್ಲವೂ ಕೂಡ ಮುಗಿದ ನಂತರ ತನ್ನ ಫ್ರೆಂಡ್ ಜೊತೆಯಲ್ಲಿ ಮನೆ ಕಡೆ ಹೊರಟಿರ್ತಾಳೆ. ಆಗ ಜೈಸಿಂಗ್ ಮತ್ತು ಅವನ ಫ್ರೆಂಡ್ ಅವರಿಬ್ಬರಿಗೂ ಎದುರಾಗಿ ತಾವಿದ್ದಂತ ಆಟೋದಲ್ಲಿ ಅವರಿಗೆ ಲಿಫ್ಟ್ ಕೊಡ್ತಾರೆ. ಸೀನ್ ಕಟ್ ಮಾಡಿದ್ರೆ ಇನ್ನು ಕೃಷ್ಣನ ಫಾದರ್ ತುಂಬಾ ಕಷ್ಟಪಟ್ಟು ಕೆಲಸ ಮಾಡುವಂತ ವ್ಯಕ್ತಿ. ಆತ ಒಂದಷ್ಟು ಸರಕುಗಳನ್ನ ಮತ್ತು ಒಂದಷ್ಟು ತರಕಾರಿಗಳನ್ನ ಡೆಲಿವರಿ ಮಾಡುವಂತ ಕೆಲಸಗಳನ್ನ ಮಾಡ್ತಾ ಇರ್ತಾನೆ. ಹಾಗೇನೆ ಆತ ತನ್ನ ಕೆಲಸಗಳಿಗೆ ಸಹಾಯವಾಗ್ಲಿ ಅಂತ ಒಂದು ಮಿನಿ ವ್ಯಾನ್ ಅನ್ನ ತಗೊಂಡಿರ್ತಾನೆ ಮತ್ತು ಮನೆಯಿಂದ ಬೆಳಿಗ್ಗೆ ಹೋದ್ರೆ ಸಾಯಂಕಾಲದವರೆಗೂ ದುಡಿದು ಆಮೇಲೆ ಮನೆಗೆ ಬರ್ತಾ ಇರ್ತಾನೆ. ಇನ್ನು ಆತ ತಾನು ತಗೊಂಡಿರುವಂತಹ ಮಹೀಂದ್ರ ವ್ಯಾನ್ಗೆ EMIಗಳನ್ನು ಕೂಡ ಕಟ್ಟಬೇಕಾಗಿರುತ್ತೆ. ಹೀಗಾಗಿ ಆತ ಡೈಲಿ ತುಂಬಾ ಶ್ರಮಪಟ್ಟು ಕೆಲಸಗಳನ್ನ ಮಾಡ್ತಾ ಇರ್ತಾನೆ. ಒಂದಿನ ಆತ ತನ್ನ ಗಾಡಿಯಲ್ಲಿ ಸರಕುಗಳನ್ನ ತುಂಬಿಕೊಂಡು ಊರೊಳಗೆ ಹೋಗ್ತಾ ಇರ್ತಾರೆ. ಆದ್ರೆ ಗಾಡಿಯೊಳಗಿರುವಂತಹ ವೆಜಿಟೇಬಲ್ಸ್ ಅನ್ನ ವ್ಯಾನ್ ನಲ್ಲಿರುವಂತಹ ಕೃಷ್ಣ ನೋಡ್ಕೊಳ್ತಾ ಇರ್ತಾಳೆ. ಆದ್ರೆ ಆ ಟೈಮಲ್ಲಿ ಅವರಿಗೆ ಇದ್ದಕ್ಕಿದ್ದಂತೆ ನಿದ್ದಿರ ಅವರಿಸುತ್ತೆ. ಸೊ ಇದರಿಂದಾಗಿ ಇವರು ಹೋಗ್ತಾ ಇದ್ದಂತ ವ್ಯಾನ್ ಒಂದು ಟ್ರಕ್ ಗೆ ಕುತ್ಕೊಳ್ಳುತ್ತೆ. ಇನ್ನು ಆ ಭಯಂಕರವಾದಂತ ಆಕ್ಸಿಡೆಂಟ್ ಅನ್ನ ನೋಡಿದ್ರೆ ಇಬ್ರು ಕೂಡ ಅದೇ ಟ್ರಕ್ ಅಲ್ಲಿ ಸತ್ತೋಗ್ಬಿಟ್ಟಿದ್ದಾರೇನೋ ಅಂತ ಅನ್ಸುತ್ತೆ. ಆದ್ರೆ ಅದೃಷ್ಟವಶಾತ್ ಬದುಕೊಳ್ತಾರೆ. ಇನ್ನು ಆ ಅಪಘಾತದಿಂದ ಕೃಷ್ಣಗೆ ತುಂಬಾ ಗಾಯಗಳಾಗಿರುತ್ತೆ ಮತ್ತು ಕೈನಲ್ಲಿರುವಂತಹ ಮೂಳೆಯು ಕೂಡ ಡಿಸ್ಲೊಕೇಟ್ ಆಗಿದ್ದರಿಂದ ಅವಳ ಕೈಗೆ ಕಟ್ಟನ್ನು ಹಾಕಿರ್ತಾರೆ. ಇನ್ನು ಅವಳ ಫಾದರ್ ಕೂಡ ತೀವ್ರವಾಗಿ ಗಾಯಗೊಂಡಿದ್ದರಿಂದ ಪ್ರಜ್ಞೆನೇ ಇಲ್ಲದಂತೆ ಹಾಸ್ಪಿಟಲ್ ನ ಬೆಡ್ ಅಲ್ಲಿ ಮಲಗಿರ್ತಾರೆ. ಆದ್ರೆ ಯಾವ್ದೇನೇ ಆದ್ರೂ ಕೂಡ ತಾವು ತಗೊಂಡಿದ್ದಂತ ವ್ಯಾನ್ ನ EMIಗಳನ್ನ ಕಟ್ಟಲೇಬೇಕಾಗಿರುತ್ತೆ. ಸೊ ಇದರಿಂದಾಗಿ ಅವರ ಲೈಫ್ಗಳು ಒಂದೇ ಸಾರಿ ತಿರ್ಗಾ ಮುರ್ಗ ಆಗ್ಬಿಡುತ್ತೆ. ಇನ್ನು ಒಂದಿನ ಜೈಸಿಂಗ್ ತನ್ನ ಫ್ರೆಂಡ್ಸ್ ಜೊತೆಯಲ್ಲಿ ರಸ್ತೆಯಲ್ಲಿ ಹೋಗ್ತಾ ಇರ್ತಾನೆ. ಇನ್ನು ಆತ ಹೋಗುವಂತ ದಾರಿಯಲ್ಲಿ ಕೃಷ್ಣ ಕಾಣಿಸ್ತಾಳೆ. ಸೊ ಇದರಿಂದಾಗಿ ಆತ ಕೃಷ್ಣಳ ಕೈಗೆ ಬ್ಯಾಂಡೇಜ್ ಹಾಕಿರೋದನ್ನ ನೋಡಿ ಅವಳ ಹತ್ರಕ್ಕೆ ಬಂದು ಮಾತಾಡಿಸ್ತಾನೆ. ನಂತರ ಕೃಷ್ಣ ನಡೆದ ಘಟನೆಗಳೆಲ್ಲವನ್ನೂ ಕೂಡ ಅವನ ಹತ್ರ ಹೇಳ್ಕೊಳ್ತಾಳೆ. ಸೊ ಇದರಿಂದಾಗಿ ಜೈಸಿಂಗ್ ದೊಡ್ಡ ಮನಸ್ಸು ಮಾಡಿ, ಕೃಷ್ಣ, ಜೈಪುರ್ ಅಲ್ಲಿ ನನ್ನ ಫಾದರ್ದು ಒಂದು ಹೋಟೆಲ್ ಇದೆ, ನಿನ್ಗೊಂದ್ ವೇಳೆ ಕೆಲಸದ ಅವಶ್ಯಕತೆ ಇರೋದಾದ್ರೆ ನಾನ್ ನಿನ್ನ ಅಲ್ಲಿಗೆ ಜಾಯಿನ್ ಮಾಡಿಸಬಲ್ಲೆ ಅಂತ ಹೇಳ್ತಾನೆ. ಇನ್ನು ಜೈಸಿಂಗ್ ನನ್ನ ನೋಡ್ತಾ ಇದ್ರೆ ಆತನಿಗೆ ಕೃಷ್ಣ ತುಂಬಾ ಇಷ್ಟವಾಗಿದ್ದಾಳೆ ಅನ್ನೋದು ಅರ್ಥವಾಗ್ತಾ ಇರುತ್ತೆ. ಹಾಗೇನೆ ಕೃಷ್ಣನಿಂದ ಜೈಸಿಂಗ್ ಏನೇನೋ ಬಯಸ್ತಾ ಇದ್ದೇನೆ ಅನ್ನೋದು ಕೂಡ ಅವನ ಇಂಡೈರೆಕ್ಟ್ ಆದಂತ ಮಾತುಗಳಿಂದ ಗೊತ್ತಾಗ್ತಾ ಇರುತ್ತೆ. ಸೊ ಜೈಸಿಂಗ್ ಅಲ್ಲಿಂದ ಹೊರಟು ಹೋದ ಕೆಲವು ದಿನಗಳ ನಂತರ ಕೃಷ್ಣಗೆ ಒಂದು ಲೆಟರ್ ಬಂದಿರುತ್ತೆ. ಅಂಡ್ ಅದರಲ್ಲಿ ಕೃಷ್ಣಗೆ ಜೈಪುರ್ ನಲ್ಲಿ ಕೆಲಸಕ್ಕೆ ಸೇರುವಂತೆ ಬರ್ದಿರುತ್ತೆ. ಹಾಗೇನೆ ಅಲ್ಲಿನ ಖರ್ಚುಗಳಿಗಂತ $500 ದುಡ್ಡನ್ನು ಕೂಡ ಕಳಿಸಿಕೊಟ್ಟಿರ್ತಾರೆ. ಸೊ ಇದರಿಂದಾಗಿ ತುಂಬಾ ಆಲೋಚನೆ ಮಾಡಿದಂತಹ ಕೃಷ್ಣ ತಾನು ಜೈಪುರ್ಗೆ ಹೋಗಿ ಕೆಲಸಗಳನ್ನ ಮಾಡಬೇಕು ಅಂತ ಫಿಕ್ಸ್ ಆಗ್ತಾಳೆ. ಅಂಡ್ ಅವಳು ತನಗೆ ಚೆನ್ನಾಗೇನು ತಿಳಿಯದಂತ ವ್ಯಕ್ತಿಯನ್ನ ನಂಬಿ ಜೈಪುರ್ಗೆ ಹೊರಟು ಬಿಡ್ತಾಳೆ. ಯಾಕಂದ್ರೆ ಫ್ಯಾಮಿಲಿಗೋಸ್ಕರ ಕೆಲಸ ಮಾಡದೆ ಅವಳಿಗೆ ಬೇರೆ ದಾರಿ ಇರೋದಿಲ್ಲ. ಜೊತೆಗೆ ಸಂಬಳ ಕೂಡ ತುಂಬಾ ಚೆನ್ನಾಗೇ ಇರೋದ್ರಿಂದ ಕೃಷ್ಣ ತನಗೆ ತಿಳಿಯದಂತ ದಾರಿಯಲ್ಲಿ ಪ್ರಯಾಣ ಮಾಡತೊಡಗ್ತಾಳೆ. ಇನ್ನು ಅವಳು ಜೈಪುರ್ಗೆ ಹೋಗುತ್ತಲೇ ಜೈಸಿಂಗ್ ಬಸ್ ಸ್ಟ್ಯಾಂಡ್ ಗೆ ಬಂದು ಅವಳನ್ನ ತನ್ನ ಬೈಕ್ ಅಲ್ಲಿ ಪಿಕಪ್ ಮಾಡ್ತಾನೆ. ಹಾಗೆ ಆತ ತುಂಬಾ ದೂರ ಬೈಕ್ ರೈಡ್ ಮಾಡ್ತಾ ಇರ್ತಾನೆ. ಇನ್ನು ಕೃಷ್ಣಗೆ ಆ ಟೈಮಲ್ಲಿ ಅವನ ಮೇಲೆ ಒಂದು ನಂಬಿಕೆ ಕುದುರುತ್ತೆ. ಹಾಗೇನೆ ಅವಳು ಹೋಟೆಲ್ಗೆ ಹೋದ ನಂತರ ಜೈಸಿಂಗ್ ಒಬ್ಬ ಒಳ್ಳೆ ವ್ಯಕ್ತಿ ಅನ್ನೋದು ಗೊತ್ತಾಗುತ್ತೆ. ಯಾಕಂದ್ರೆ ಅವನು ಅವಳ ಹತ್ರ ನಿಜವನ್ನೇ ಮಾತಾಡಿರ್ತಾನೆ ಮತ್ತು ಆಗ ಗೊತ್ತಾಗುತ್ತೆ ಈ ಜೈಸಿಂಗ್ ರಾಜವಂಶಕ್ಕೆ ಸೇರಿದವನು ಅಂತ. ಹಾಗೇನೆ ಒಂದು ಕಾಲದ ಅರಮನೆಯನ್ನ ಈಗ ಹೋಟೆಲ್ ಆಗಿ ಪರಿವರ್ತಿಸಿರ್ತಾರೆ. ಇನ್ನು ಕೃಷ್ಣ ಕೈಗೆ ಬ್ಯಾಂಡೇಜ್ ಹಾಕಿರುವಷ್ಟು ದಿನಗಳ ಕಾಲ ಆಕೆಯನ್ನ ತನ್ನ ತಂದೆ ಸಾಕ್ತಾ ಇರುವಂತಹ ಪ್ರಾಣಿ ಪಕ್ಷಿಗಳನ್ನ ನೋಡ್ಕೊಳ್ಳೋದಕ್ಕೆ ನೇಮಕ ಮಾಡ್ತಾನೆ. ಇನ್ನು ದಿನಗಳು ಕಳೀತಾ ಹೋದಂತೆ ಕೃಷ್ಣ ಕೂಡ ಅಲ್ಲಿನ ವಾತಾವರಣಕ್ಕೆ ಅಡ್ಜಸ್ಟ್ ಆಗ್ತಾ ಹೋಗ್ತಾಳೆ. ಆನಂತರ ಆಕೆ ಕೈಗೆ ಹಾಕಿದ್ದಂತಹ ಬ್ಯಾಂಡೇಜ್ ಅನ್ನ ರಿಮೂವ್ ಮಾಡ್ತಾರೆ. ಸೊ ಆಮೇಲೆ ಕೃಷ್ಣ ಪೂರ್ತಿಯಾಗಿ ವೇಟ್ರೆಸ್ ಆಗಿ ಬದಲಾಗಿ ಹೋಗ್ತಾಳೆ ಮತ್ತು ಆ ಹೋಟೆಲ್ ನ ಎಲ್ಲಾ ಕೆಲಸಗಳನ್ನು ಕೂಡ ತುಂಬಾ ಫಾಸ್ಟ್ ಆಗಿ ಕಲ್ತುಕೊಳ್ತಾಳೆ. ಆದ್ರೆ ಜೈಸಿಂಗ್ ನ ನೋಟ ಮಾತ್ರ ಯಾವಾಗ್ಲೂ ಕೂಡ ಕೃಷ್ಣ ಕಡೆನೇ ಇರುತ್ತೆ. ಜೊತೆಗೆ ಆಕೆಯನ್ನ ಇಂಪ್ರೆಸ್ ಮಾಡೋದಕ್ಕೋಸ್ಕರ ಅವಳ ರೂಮ್ ಅಲ್ಲಿ ಒಂದು ಟಿವಿಯನ್ನ ಹಾಕಿಸ್ತಾನೆ. ಸೀನ್ ಕಟ್ ಮಾಡಿದ್ರೆ ಒಂದಿನ ಜೈಸಿಂಗ್ ನ ಫಾದರ್ ಲಂಡನ್ ನಿಂದ ಇಂಡಿಯಾಕ್ಕೆ ಬರ್ತಾರೆ. ಆಗ ಜೈಸಿಂಗ್ ಕೃಷ್ಣಳನ್ನ ತನ್ನ ಫಾದರ್ ಗೆ ಪರಿಚಯ ಮಾಡಿಕೊಡ್ತಾನೆ. ಹಾಗೇನೆ ನೀವು ಸಾಕೊಂಡಿರುವಂತಹ ಪಕ್ಷಿಗಳೆಲ್ಲವನ್ನೂ ಕೂಡ ಈ ಕೃಷ್ಣನೇ ನೋಡ್ಕೊಳ್ತಾಳೆ ಅಂತ ಹೇಳ್ತಾನೆ. ಸೊ ಆನಂತರ ಜೈಸಿಂಗ್ ನ ಫಾದರ್ ಕೃಷ್ಣಳನ್ನ ಕರೆದುಕೊಂಡು ತಾನು ಪ್ರೀತಿಯಿಂದ ಸಾಕಿದಂತ ಪಕ್ಷಿಗಳ ಹತ್ರಕ್ಕೆ ಹೋಗ್ತಾನೆ. ಹಾಗೇನೆ ಕೃಷ್ಣಳನ್ನ ನೀನು ತುಂಬಾ ಸುಂದರವಾಗಿದೀಯಾ ಅಂತ ಹೇಳ್ತಾನೆ. ಆದ್ರೆ ಆತ ಇಷ್ಟೆಲ್ಲ ಮಾತಾಡಿದ್ರು ಕೂಡ ಆತನಿಗೆ ಕಣ್ಣುಗಳು ಸರಿಯಾಗಿ ಕಾಣಿಸೋದಿಲ್ಲ. ಹೀಗಾಗಿ ಆತ ತನ್ನ ಕೈಗಳಿಂದ ಕೃಷ್ಣಳ ಮುಖವನ್ನ ಟಚ್ ಮಾಡ್ತಾ ಅವಳ ಬ್ಯೂಟಿಯನ್ನ ತಿಳಿದುಕೊಳ್ತಾನೆ. ಹಾಗೇನೆ ನಿನ್ನ ಜೈಸಿಂಗ್ ಸರಿಯಾಗಿ ನೋಡ್ಕೊಳ್ತಾ ಇದ್ದಾನ ಅಂತ ಕೇಳ್ತಾನೆ. ಇನ್ನು ಈ ಪ್ರಶ್ನೆಯನ್ನ ಕೇಳುತ್ತಲೇ ಕೃಷ್ಣಗೆ ಆತ ಏನ್ ಕೇಳ್ತಾ ಇದ್ದೇನೆ ಮತ್ತು ಆತ ಏನ್ ಪ್ರಶ್ನೆ ಮಾಡ್ತಾ ಇದ್ದೇನೆ ಅನ್ನೋದು ಅರ್ಥವಾಗೋದಿಲ್ಲ. ಹೇಳ್ಬೇಕಂದ್ರೆ ಆತ ನನಗೋಸ್ಕರ ಒಂದು ಕೆಲಸವನ್ನ ಕೊಟ್ಟಿದ್ದಾನೆ, ಅದ್ಬಿಟ್ರೆ ಅದಕ್ಕಿಂತ ಚೆನ್ನಾಗಿ ನೋಡ್ಕೊಳ್ಳುವಂಥದ್ದು ಏನಿರುತ್ತೆ ಅನ್ಕೊಂತಾಳೆ. सीन कट ಮಾಡಿದ್ರೆ ಜೈಸಿಂಗ್ ನ ಫಾದರ್ ಅಲ್ಲಿಂದ ಹೊರಟುಹೋದ ನಂತರ ಜೈಸಿಂಗ್ ಕೃಷ್ಣಗೆ ಇನ್ನಷ್ಟು ಹತ್ರವಾಗೋದಕ್ಕೆ ಟ್ರೈ ಮಾಡ್ತಾನೆ. ಅಂಡ್ ಈಗ ತನ್ನ ರೂಮ್ಗೆ ಊಟವನ್ನ ತೆಗೆದುಕೊಂಡು ಹೋಗಿ ಕೊಡುವಂತ ಕೆಲಸವೂ ಕೂಡ ಕೃಷ್ಣದೇ. ಸೋ ಹಾಗಾಗಿ ಅದೇ ಸಲಿಗೆಯನ್ನು ಉಪಯೋಗಿಸಿಕೊಂಡು ಜೈಸಿಂಗ್ ಅವಳನ್ನ ಟಚ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ನಿಜ ಹೇಳಬೇಕಂದ್ರೆ ಜೈಸಿಂಗ್ ಅವಳನ್ನ ಬಯಸ್ತಾ ಇದ್ದಾನೆ. ಇನ್ನು ಕೃಷ್ಣಗೂ ಕೂಡ ಗೊತ್ತು ಜೈಸಿಂಗ್ ತನ್ನನ್ನ ಇಷ್ಟಪಡ್ತಾ ಇದ್ದಾನೆ ಅಂತ. ಜೊತೆಗೆ ಆತ ಒಳ್ಳೆ ವ್ಯಕ್ತಿ ಕೂಡ. ಆದರೆ ಜೈಸಿಂಗ್ ಜೊತೆಯಲ್ಲಿ ಪ್ರೀತಿಯಲ್ಲಿ ಬೀಳೋದು ಸಾಮಾನ್ಯವಾದ ವಿಷಯವೇನೂ ಅಲ್ಲ. ಯಾಕಂದ್ರೆ ತಮ್ಮಿಬ್ಬರ ಮಧ್ಯೆ ಜಾತಿ ಸ್ಟೇಟಸ್ ಅನ್ನುವಂತಹ ಎರಡು ದೊಡ್ಡ ಗೋಡೆಗಳು ಅಡ್ಡ ಇದಾವೆ ಅನ್ನೋದು ಅವಳಿಗೆ ಚೆನ್ನಾಗಿ ಗೊತ್ತು. ಆದರೆ ಪ್ರೀತಿಯಲ್ಲಿ ಬಿದ್ದಂತವರಿಗೆ ಈ ಗೋಡೆಗಳು ಯಾವ ಲೆಕ್ಕ. ಒಂದಿನ ಜೈಸಿಂಗ್ ಕೃಷ್ಣ ಹತ್ರ ಮಾತಾಡ್ತಾ, ನಾನು ನಿನ್ನನ್ನು ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ನಲ್ಲಿ ಜಾಯಿನ್ ಮಾಡಿಸ್ಬೇಕು ಅಂತ ಇದ್ದೀನಿ, ನೀನ್ ಇಷ್ಟಪಡೋದಾದ್ರೆ ಆ ಕೋರ್ಸ್ಗೆ ಜಾಯಿನ್ ಆಗ್ಬೋದು ಅಂತ ಹೇಳ್ತೇನೆ. ಆಗ ಕೃಷ್ಣಗೆ ಅನ್ಸುತ್ತೆ ನನ್ನ ಲೈಫಲ್ಲಿ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿ ನಡೀತಾ ಇದೆ ಅಂತ. ಹೀಗಾಗಿ ಅವಳು ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ಗೆ ಜಾಯಿನ್ ಆಗಿ ಅಲ್ಲಿ ಕಲಿಯತೊಡಗ್ತಾಳೆ. सीन कट ಮಾಡಿದ್ರೆ ಆಮೇಲೆ ಒಂದಿನ ಆಕೆ ನಾನು ನನ್ನ ಫ್ರೆಂಡ್ ಮದುವೆಗೆ ಹೋಗಬೇಕು ಅಂತ ಜೈಸಿಂಗ್ ಹತ್ರ ಲೀವ್ ಕೇಳ್ತಾಳೆ. ಅದು ಅಲ್ಲದೆ ನನ್ನ ಜೊತೆಯಲ್ಲಿ ಇನ್ನೂ ಒಂದಷ್ಟು ಜನ ಫ್ರೆಂಡ್ಸ್ ಕೂಡ ಬರ್ತಾ ಇದ್ದಾರೆ ಅಂತಲೂ ಹೇಳ್ತಾಳೆ. ಸೋ ಆ ನಂತರ ಅವಳು ಫಂಕ್ಷನ್ ಗೆ ಹೋಗ್ತಾಳೆ. ಆದರೆ ಆ ರಾತ್ರಿ ಫಂಕ್ಷನ್ ಮುಗಿಯೋದಕ್ಕೆ ತುಂಬಾ ಲೇಟ್ ಆಗಿ ಹೋಗುತ್ತೆ. ಹೀಗಾಗಿ ಅವಳು ಒಬ್ಬಳೇ ನಡೀತಾ ಬರ್ತಾ ಇರ್ತಾಳೆ. ಆದರೆ ಕೆಲವೊಂದಷ್ಟು ಪೋಕರಿಗಳು ಆ ಟೈಮಲ್ಲಿ ಅವಳು ಹಿಂದೆ ಬೀಳ್ತಾರೆ. ಹೀಗಾಗಿ ಅವಳು ಭಯದಿಂದಲೇ ಜೈಸಿಂಗ್ ಗೆ ಕಾಲ್ ಮಾಡ್ತಾಳೆ. ಅಂಡ್ ಕರೆಕ್ಟ್ ಆದಂತ ಟೈಮ್ಗೆ ಜೈಸಿಂಗ್ ಅಲ್ಲಿಗೆ ಬಂದು ಅವಳನ್ನ ಪಿಕಪ್ ಮಾಡ್ತಾನೆ. ಹೀಗೆ ಅವರು ಬೈಕಲ್ಲಿ ಹೋಗ್ತಾ ಹೋಗ್ತಾ ಜೈಸಿಂಗ್ ಒಂದು ಪ್ಲೇಸ್ ಅಲ್ಲಿ ಬೈಕ್ ಅನ್ನ ನಿಲ್ಲಿಸ್ತಾನೆ. ಸೋ ಟೈಮಲ್ಲಿ ಇಬ್ಬರ ಕೋರಿಕೆಗಳು ಕೆರಳತೊಡಗ್ತವೆ. ಅಂಡ್ ಇಬ್ಬರು ಅಲ್ಲಿ ತುಂಬಾ ಹತ್ತಿರವಾಗತೊಡಗ್ತಾರೆ ಮತ್ತು ಇಬ್ಬರು ಅಲ್ಲಿ ಇಂಟಿಮೇಟ್ ಆಗ್ತಾರೆ. ನೋಡ್ತಾ ಇದ್ರೆ ಈ ಅನುಬಂಧ ಇನ್ನು ಕೂಡ ತುಂಬಾ ಟೈಮ್ ನಡೀತಾ ಹೋಗುತ್ತೆ ಅಂತ ಅನ್ಸುತ್ತೆ. ಆದ್ರೆ ಕೃಷ್ಣಗೆ ಇದೆಲ್ಲವೂ ಕೂಡ ಇಷ್ಟವಾಗೋದಿಲ್ಲ. ಹೀಗಾಗಿ ಅವಳು ರಾತ್ರಿ ಎಲ್ಲವೂ ಕೂಡ ಅಳ್ತಾ ಇರ್ತಾಳೆ ಮತ್ತು ಮಾರನೇ ದಿನ ಬೆಳಿಗ್ಗೆನೆ ಯಾರಿಗೂ ಕೂಡ ಹೇಳದಂತೆ ತನ್ನೂರಿಗೆ ಹೊರಟು ಹೋಗ್ತಾಳೆ. ಇನ್ನು ಊರಿಗೆ ಬಂದ ನಂತರ ಅವಳ ಫ್ಯಾಮಿಲಿಯವರೆಲ್ಲರೂ ಕೂಡ ಒಂದೊಳ್ಳೆ ಉದ್ಯೋಗವನ್ನು ಮಾಡ್ತಾ ಇದ್ದೆ, ಯಾಕೆ ಸಡನ್ ಆಗಿ ಬಿಟ್ಟು ಬಂದ್ಬಿಟ್ಟೆ ಅಂತ ಕೇಳ್ತಾ ಇರ್ತಾರೆ. ಇನ್ನು ಆಕ್ಸಿಡೆಂಟ್ ಅಲ್ಲಿ ಗಾಯಗೊಂಡಿದ್ದಂತ ಅವಳ ಫಾದರ್ ಇನ್ನೂ ಕೂಡ ಚೇತರಿಸಿಕೊಳ್ತಾ ಇರ್ತಾರೆ. ಹೇಳ್ಬೇಕಂದ್ರೆ ಅವರಪ್ಪ ಓಡಿಸ್ತಾ ಇದ್ದಂತ ವ್ಯಾನ್ ನ EMI ಅನ್ನ ಕಟ್ಟಬೇಕು, ಹಾಗೇನೆ ಮನೆಯ ಸಂಸಾರವೂ ಕೂಡ ನಡೀತಾ ಹೋಗ್ಬೇಕು. ಹಾಗಾಗಿ ಊರ್ಗೇನು ಬಂದ್ಬಿಟ್ಟೆ, ಈಗ ಇಲ್ಲೇನ್ ಮಾಡ್ತೀಯ ಅಂತ ಕೇಳ್ತಾರೆ. ಅದಕ್ಕೆ ಕೃಷ್ಣ ನಾನು ವ್ಯವಸಾಯ ಮಾಡ್ತೀನಿ ಅಂತ ಹೇಳಿ 3 ತಿಂಗಳ ಕಾಲ ವ್ಯವಸಾಯವನ್ನ ಮಾಡ್ತಾ ಹೋಗ್ತಾಳೆ. ಆದ್ರೆ ಒಂದಿನ ಅವಳಿಗೆ ಇದ್ದಕ್ಕಿದ್ದಂತೆ ವಾಮಿಟ್ ಆಗತೊಡಗುತ್ತೆ. ಮೊದಲಿಗೆ ಅವಳು ಇದೆಲ್ಲವೂ ಕೂಡ ಮಾಮೂಲಿ ವಾಮಿಟ್ ಇರಬೇಕು ಅಂತ ಅನ್ಕೊಂತಾಳೆ. ಆದ್ರೆ ಅವಳಿಗೆ ಗೊತ್ತಾಗದಂತೆ ಅವಳ ಹೊಟ್ಟೆಯೊಳಗೆ 3 ತಿಂಗಳಿಂದ ಒಂದು ಮಗು ಬೆಳೀತಾ ಇರುತ್ತೆ. ಇನ್ನು ಆ ವಿಷಯ ತಿಳ್ಕೊಂಡಂತ ಅವಳ ಫ್ಯಾಮಿಲಿಯವರು ತುಂಬಾ ನೊಂದ್ಕೊಳ್ತಾರೆ. ಒಂದ್ ವೇಳೆ ಈ ವಿಷಯ ಏನಾದ್ರೂ ಹೊರಗಡೆ ಗೊತ್ತಾಗಿ ಹೋದ್ರೆ ನಮ್ಮ ಮನೆಯ ಮಾನ ಮರ್ಯಾದೆ ಹರಾಜಾಗಿ ಹೋಗುತ್ತೆ ಅನ್ಕೊಂಡು ಯಾರಿಗೂ ಕೂಡ ಗೊತ್ತಾಗದಂತೆ ಸೀಕ್ರೆಟ್ ಆಗಿ ಅಬಾರ್ಷನ್ ಮಾಡಿಸ್ಬಿಡ್ತಾರೆ. ಸೊ ಸೀನ್ ಕಟ್ ಮಾಡಿದ್ರೆ ಅವಳನ್ನ ಅವಳ ಮಾವನ ಮನೆಗೆ ಕಳಿಸ್ಕೊಡ್ತಾರೆ. ಯಾಕಂದ್ರೆ ಆತ ಒಂದು ಕಂಪನಿಯಲ್ಲಿ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಹೀಗಾಗಿ ಅಲ್ಲಿಗೆ ಹೋದಂತ ಕೃಷ್ಣ ಕೂಡ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಹೋಗ್ತಾಳೆ. ಇನ್ನು ಅವಳನ್ನು ಇಷ್ಟಪಟ್ಟಿದ್ದಂತ ಜೈಸಿಂಗ್ ಅವಳನ್ನ ಹುಡುಕ್ತಾ ಹುಡುಕ್ತಾ ಅವಳಿರುವಂತ ಪ್ಲೇಸ್ಗೆ ಬರ್ತಾನೆ. ಮೊದಲಿಗೆ ಅವನು ತ್ರಿಷಾಳ ಫಾದರ್ ಮನೆಗೆ ಹೋಗಿರ್ತಾನೆ ಮತ್ತು ಅವ್ರ ಹತ್ರ ಕೃಷ್ಣ ಎಲ್ಲಿದ್ದಾಳೆ ಅನ್ನೋದನ್ನ ತಿಳ್ಕೊಂಡು ಅವಳು ಕೆಲಸ ಮಾಡ್ತಾ ಇದ್ದಂತ ಫ್ಯಾಕ್ಟರಿ ಹತ್ರಕ್ಕೆ ಬಂದಿರ್ತಾನೆ. ಆಗ ಜೈಸಿಂಗ್ ಅವಳಿಗೆ ಹೇಳ್ತಾನೆ, ನಾನು ನಿನ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಿ, ಆದ್ರೆ ನೀನೇ ನನಗೆ ಒಂದು ಮಾತು ಕೂಡ ಹೇಳದೆ ಊರಿಗೆ ಹೊರಟು ಬಂದ್ಬಿಟ್ಟಿದೀಯಾ. ಅಸಲ್ ನಾನು ನಿನ್ನ ಹತ್ರ ಮಾತಾಡ್ಬೇಕು ಅಂತ ಎಷ್ಟೋ ಸಾರಿ ಕಾಲ್ ಮಾಡಿದೆ, ಆದ್ರೆ ನಿನ್ನ ಫೋನ್ ಸ್ವಿಚ್ ಆಫ್ ಆಗಿತ್ತು. ಸೊ ಹಾಗಾಗಿ ಕೃಷ್ಣ ನೀನು ನಿಮ್ಮ ಮನೆಯವರ ಬಗ್ಗೆ ಅಷ್ಟಾಗಿ ಏನು ಆಲೋಚನೆ ಮಾಡೋದಕ್ಕೆ ಹೋಗ್ಬೇಡ, ನಾನು ಯಾವತ್ತೂ ಕೂಡ ನಿನ್ನ ಜೊತೆಯಲ್ಲಿ ಇರ್ತೀನಿ ಅಂತ ಅವಳಿಗೆ ಆಶ್ವಾಸನೆ ಕೊಡ್ತಾನೆ. ಹಾಗೇನೆ ನಾನಿವತ್ತು ಮುಂಬೈಗೆ ಹೊರಟಿದ್ದೀನಿ, ಈಗ ನಾನು ಮುಂಬೈಯಲ್ಲಿ ಒಬ್ಬ ಸಿನಿಮಾ ಪ್ರೊಡ್ಯೂಸರ್, ಹಾಗಾಗಿ ಒಂದಷ್ಟು ಪ್ರೊಡಕ್ಷನ್ ಕೆಲಸಗಳನ್ನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಜೊತೆಗೆ ಅವನು ಕೃಷ್ಣಳನ್ನು ಕೂಡ ತನ್ನ ಜೊತೆಯಲ್ಲೇ ಕರ್ಕೊಂಡು ಹೋಗ್ಬೇಕು ಅನ್ಕೊಂಡು ಬಂದಿರ್ತಾನೆ. ಫೈನಲಿ ಕೃಷ್ಣಗೂ ಕೂಡ ಅವನ ಮೇಲೆ ಒಂದು ನಂಬಿಕೆ ಬರುತ್ತೆ, ಈತ ನನ್ನನ್ನು ಯಾವತ್ತೂ ಕೂಡ ಅರ್ಧ ದಾರಿಯಲ್ಲಿ ಬಿಟ್ಟು ಹೋಗೋದಿಲ್ಲ ಅಂತ ಅನ್ಕೊಂತಾಳೆ. ಆದ್ರೆ ಅವಳಿಗಾದಂತ ಅಬಾರ್ಷನ್ ಬಗ್ಗೆ ಮಾತ್ರ ಅವನಿಗೆ ಹೇಳೋದಿಲ್ಲ. ಯಾಕಂದ್ರೆ ಒಂದ್ ವೇಳೆ ಜೈಸಿಂಗ್ ಇದರಿಂದಾಗಿನೇ ನನ್ನನ್ನು ಬಿಟ್ಟೋಗ್ಬಿಡ್ತಾನೆ ಏನು ಅಂತ ಒಳಗೊಳಗೆ ಆತಂಕ ಪಡ್ತಾ ಇರ್ತಾಳೆ. ಸೊ ಅದಾದ ನಂತರ ಅವರಿಬ್ಬರು ಕೂಡ ಮುಂಬೈನ ಸೇರ್ಕೊಳ್ತಾರೆ ಮತ್ತು ಅಲ್ಲಿನ ಲೈಫು ಸ್ಟೈಲು ಎಲ್ಲವೂ ಕೂಡ ಬೇರೆನೆ ಇರುತ್ತೆ. ಇನ್ನು ಅವರು ಓಡಾಡ್ತಾ ಇದ್ದಿದ್ದೆಲ್ಲವೂ ಕೂಡ ಹೈ ಕ್ಲಾಸ್ ಲೆವೆಲಿನ ಮನುಷ್ಯರ ಜೊತೆಗೇನೆ. ಹಾಗೆ ಕೃಷ್ಣ ಬರ್ತಾ ಬರ್ತಾ ಜೈಸಿಂಗ್ ನ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಪರಿಚಯವಾಗ್ತಾಳೆ. ಇನ್ನು ಅವರಲ್ಲಿ ಕೆಲವೊಂದಷ್ಟು ಜನ ಬಿಸ್ನೆಸ್ ಮೆನ್ ಗಳು, ಸಿನಿಮಾ ಡೈರೆಕ್ಟರ್ ಗಳು, ಸ್ಟೋರಿ ರೈಟರ್ ಗಳು, ಆಕ್ಟರ್ ಗಳು, ಹಾಗೇನೆ ಡ್ಯಾನ್ಸರ್ ಗಳು ಎಲ್ಲರೂ ಕೂಡ ಮೀಟ್ ಆಗ್ತಾ ಇರ್ತಾರೆ. ಇನ್ನು ಕೃಷ್ಣಗೂ ಕೂಡ ಡ್ಯಾನ್ಸ್ ಅಂದ್ರೆ ತುಂಬಾನೇ ಇಷ್ಟ. ಹೀಗಾಗಿ ಅವಳು ಅಲ್ಲೇ ಇದ್ದಂತ ಒಂದು ಡ್ಯಾನ್ಸ್ ಸ್ಕೂಲ್ ನಲ್ಲಿ ಜಾಯಿನ್ ಆಗ್ತಾಳೆ. ಆಮೇಲೆ ಜೈಸಿಂಗ್ ಮತ್ತು ಕೃಷ್ಣ ಇಬ್ಬರು ಕೂಡ ಜೊತೆಯಲ್ಲೇ ಇರ್ತಾ ಅವರಿಬ್ಬರ ನಡುವಿನ ಅಂತರ ಕಡಿಮೆ ಆಗ್ತಾ ಹೋಗುತ್ತೆ. ಮಾರ್ನಿಂಗ್ ಶೂಟಿಂಗ್ ಸ್ಟಾರ್ಟ್ ಆದಾಗಿನಿಂದಲೂ ಕೂಡ ರಾತ್ರಿಗಳಲ್ಲಿ ಪಾರ್ಟಿ ಮುಗಿಯೋವರೆಗೂ ಅವರಿಬ್ರು ಕೂಡ ಜೊತೆಯಲ್ಲೇ ಇರ್ತಾ ಹೋಗ್ತಾರೆ. ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ ಇಬ್ರು ಕೂಡ ಗಂಡ ಹೆಂಡತಿ ತರನೇ ಬದುಕ್ತಾ ಇರ್ತಾರೆ. ಸೀನ್ ಕಟ್ ಮಾಡಿದ್ರೆ ಒಂದಿನ ಇಂಗ್ಲೆಂಡ್ ನಿಂದ ಜೈಸಿಂಗ್ ಗೆ ಒಂದು ಕಾಲ್ ಬರುತ್ತೆ. ಯಾಕಂದ್ರೆ ಅವನ ಫಾದರ್ ಗೆ ಹಾರ್ಟ್ ಪ್ರಾಬ್ಲಮ್ ಹೆಚ್ಚಾಗಿರೋದ್ರಿಂದ ಆತ ಬ್ರಿಟನ್ ಗೆ ಹೋಗ್ಲೇಬೇಕಾಗಿರುತ್ತೆ. ಹೀಗಾಗಿ ಜೈಸಿಂಗ್ ಕೃಷ್ಣ ಹತ್ರ ಮಾತಾಡ್ತಾ, ನಾನು ಇಂಗ್ಲೆಂಡ್ ಗೆ ಹೋಗಿ ನನ್ನ ಫ್ಯಾಮಿಲಿಯನ್ನ ಮೀಟ್ ಮಾಡಿದ ತಕ್ಷಣ ನಮ್ಮಿಬ್ಬರ ಮದುವೆ ಬಗ್ಗೆ ಅವ್ರ ಹತ್ರ ಮಾತಾಡ್ತೀನಿ. ಅಂಡ್ ಈಗಾಗಲೇ ನಮ್ಮಿಬ್ಬರ ಮಧ್ಯೆ ಇರುವಂತಹ ರಿಲೇಶನ್ಶಿಪ್ ಬಗ್ಗೆ ಕೂಡ ಅವ್ರ ಹತ್ರ ಹೇಳ್ಕೊಂಡು ಅವರನ್ನು ಒಪ್ಪಿಸ್ತೀನಿ ಅಂತ ಹೇಳ್ತಾನೆ. ಆದ್ರೆ ಕೃಷ್ಣಗೆ ಮಾತ್ರ ಅವನ ಮಾತುಗಳು ತುಂಬಾ ಆಶ್ಚರ್ಯ ತರ್ತಾ ಇರ್ತವೆ. ಯಾಕಂದ್ರೆ ಆತನ ಫ್ಯಾಮಿಲಿ ತನ್ನನ್ನು ಅಕ್ಸೆಪ್ಟ್ ಮಾಡುತ್ತೋ ಇಲ್ವೋ ಅಂತ. ಆದ್ರೆ ಈಗ ಇಬ್ಬರು ಕೂಡ ಜೊತೆಯಾಗಿ ಬದುಕ್ತಾ ಇರೋದ್ರಿಂದ ಕೃಷ್ಣಗೆ ಜೈಸಿಂಗ್ ಮೇಲೆ ತುಂಬಾ ನಂಬಿಕೆ ಇರುತ್ತೆ. ಹಾಗಾಗಿ ಅವಳು ಅವತ್ತು ತನಗಾದಂತ ಅಬಾರ್ಷನ್ ಬಗ್ಗೆಯೂ ಕೂಡ ಅವನತ್ರ ಹೇಳಿಕೊಳ್ತಾಳೆ. ಇನ್ನು ಈ ವಿಷಯವನ್ನ ಕೇಳುತ್ತಲೇ ಸಿಟ್ಟಾದಂತ ಜಯಸಿಂಗ್, ನನ್ನತ್ರ ಈ ಬಗ್ಗೆ ಇವತ್ತಿಗೂ ಕೂಡ ಒಂದು ಮಾತು ಕೂಡ ಹೇಳಲಿಲ್ವಲ್ಲ ನೀನು ಅಂತ ಅವಳ ಮೇಲೆ ಸಿಟ್ಟಾಗ್ತಾನೆ. ಅಂಡ್ ಮಾರನೇ ದಿನ ಅವನು ಇಂಗ್ಲೆಂಡ್ ಗೆ ಹೋಗುವಂತ ಟೈಮಲ್ಲೂ ಕೂಡ ಅವಳ ಮೇಲೆ ತುಂಬಾ ಸಿಟ್ಟಾಗಿ ಇರ್ತಾನೆ. ಆದ್ರೆ ಹೋಗೋದಕ್ಕೂ ಮುಂಚೆ ಅವಳು ಒಂದಷ್ಟು ದುಡ್ಡನ್ನು ಕೊಟ್ಟು ಆದಷ್ಟು ಬೇಗ ವಾಪಸ್ ಬಂದ್ಬಿಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಸೊ ಸೀನ್ ಕಟ್ ಮಾಡಿದ್ರೆ ದಿನಗಳು, ವಾರಗಳು, ತಿಂಗಳುಗಳು ಕಳೀತಾ ಹೋಗ್ತವೆ. ಆಮೇಲೆ ಒಂದೆರಡು ತಿಂಗಳ ನಂತರ ಅವಳಿದ್ದಂತ ಅಪಾರ್ಟ್ಮೆಂಟ್ ಗೆ ಒಬ್ಬ ಮಹಿಳೆ ಬರ್ತಾರೆ. ನೀವು ಈ ಫ್ಲಾಟ್ ಅಲ್ಲಿ ಇರೋದಕ್ಕೆ ಮಾಡ್ಕೊಂಡಿದ್ದಂತ ಅಗ್ರಿಮೆಂಟ್ ಕಂಪ್ಲೀಟ್ ಆಗಿದೆ, ಸೊ ಹಾಗಾಗಿ ನೆಕ್ಸ್ಟ್ ವೀಕ್ ಬೇರೆ ಟೆನೆಂಟ್ಸ್ ಬರ್ತಾರೆ ಅಂತ ಹೇಳ್ತಾಳೆ. ಸೊ ಇದರಿಂದಾಗಿ ಏನು ಮಾಡಲಾಗದಂತ ತೃಷ್ಣ ಅಲ್ಲಿಂದ ಹೊರಡಲೇಬೇಕಾಗತ್ತೆ. ಹೀಗಾಗಿ ಅವಳು ತನ್ನ ಡ್ಯಾನ್ಸ್ ಗ್ರೂಪ್ ನಲ್ಲಿದ್ದಂತ ಪರಿಚಯದ ಗೆಳತಿಯರೊಂದಿಗೆ ಒಂದು ಫ್ಲಾಟ್ ಅಲ್ಲಿ ಉಳ್ಕೊಳ್ತಾಳೆ. ಇನ್ನು ಅವಳು ಅಲ್ಲೇ ಇರ್ತಾ ತನ್ನ ಲೈಫ್ ಅನ್ನ ನಡೆಸತೊಡಗ್ತಾಳೆ. ಆದ್ರೆ ಒಂದಿನ ಇದ್ದಕ್ಕಿದ್ದಂತೆ ಜಯಸಿಂಗ್ ನಿಂದ ಅವಳಿಗೆ ಕಾಲ್ ಬರುತ್ತೆ. ಅಂಡ್ ಅವನು ಫೋನ್ ಅಲ್ಲೇ ನಾನು ಮತ್ತೆ ಇಂಡಿಯಾಗೆ ವಾಪಸ್ ಬಂದ್ಬಿಟ್ಟೆ ಅಂತ ಹೇಳ್ತಾನೆ. ಇಷ್ಟು ದಿನಗಳಾದ್ರ ಬಗ್ಗೆ ಅವಳ ಬಗ್ಗೆ ವಿಚಾರಿಸಿರೋದಿಲ್ಲ, ನೀನು ಬದುಕಿದೀಯಾ ಸತ್ತಿದೀಯಾ ಅಂತ ಒಂದ್ಸಾರಿ ಕೂಡ ಕಾಲ್ ಮಾಡಿ ಕೇಳಿರೋದಿಲ್ಲ. ಆತನಿಗೆ ಅವಸರ ಅನ್ಸಿದಾಗ ತನ್ನ ಹತ್ರಕ್ಕೆ ಬಂದು ಅವನ ಕೋರಿಕೆಗಳನ್ನ ತೀರಿಸಿಕೊಂಡು ಹೊರಟೋಗ್ತಾ ಇದ್ದಾನೆ. ಇನ್ನು ನಾನು ರಾಜಸ್ಥಾನ್ನಲ್ಲಿ ಇದ್ದಾಗ ತನ್ನ ಹೋಟೆಲ್ನಲ್ಲಿ ಕೆಲಸವನ್ನ ಕೊಡುವಂತ ನೆಪವನ್ನ ಹೇಳಿ ರಿಲೇಶನ್ಶಿಪ್ ಅನ್ನ ಇಟ್ಕೊಂಡ. ಆಮೇಲೆ ಮತ್ತೆ ಮುಂಬೈಗೆ ಬಂದ ನಂತರ ಪ್ರೀತಿಯ ಹೆಸರನ್ನ ಹೇಳಿ ತನ್ನ ಹಸಿವನ್ನ ತೀರಿಸ್ಕೊಳ್ತಾ ಹೋದ. ಆನಂತರ ಆತ ಇಂಗ್ಲೆಂಡ್ಗೆ ಹೋದ ನಂತರ ಅಸಲ್ ತನ್ನನ್ನೇ ಮರ್ತೋಗ್ಬಿಟ್ಟ. ಸೊ ಹೀಗಾಗಿ ಆತನ ಸಹವಾಸನೇ ಬೇಡ ಅಂತ ಎಲ್ಲವನ್ನೂ ಕೂಡ ಇಗ್ನೋರ್ ಮಾಡಿ ಅವಳು ತನ್ನ ಲೈಫಲ್ಲಿ ಮುಂದುವರಿಯತೊಡಗ್ತಾಳೆ. ಆದ್ರೆ ಮತ್ತೆ ಕೆಲವು ತಿಂಗಳ ನಂತರ ಜಯಸಿಂಗ್ ಅವಳ ಹತ್ರಕ್ಕೆ ಬರ್ತಾನೆ ಮತ್ತು ಅವಳನ್ನ ಮೀಟ್ ಮಾಡಿ ಅವಳ ಹತ್ರ ಕ್ಷಮಾಪಣೆ ಕೇಳ್ತಾನೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು, ನೀನನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕಾಗ್ಲಿಲ್ಲ, ಅಸಲು ನೀನು ಕೂಡ ನನ್ನ ಹತ್ರ ಒಂದು ಮಾತು ಕೂಡ ಹೇಳಿಲ್ಲ, ಹಾಗಾಗಿ ನೀನೊಂದ್ಸಾರಿ ನನಗೆ ಫೋನ್ ಮಾಡಿರ್ಬೇಕಿತ್ತು ಅಂತಾನೆ. ಆಮೇಲೆ ಅವನು ಮಾತುಗಳನ್ನು ಮುಂದುವರಿಸ್ತಾ ಇಂಗ್ಲೆಂಡ್ ಅಲ್ಲಿರುವಂತ ನನ್ನ ಫಾದರ್ ಪರಿಸ್ಥಿತಿ ಅಷ್ಟಾಗೇನು ಚೆನ್ನಾಗಿಲ್ಲ, ಹಾಗಾಗಿ ಅವರ ಬಿಸ್ನೆಸ್ ಅನ್ನ ನಾನೇ ನೋಡ್ಕೊಳ್ಬೇಕು ಅಂತ ಹೇಳ್ತಾನೆ. ಹೀಗಾಗಿ ಅವನು ಅವಳನ್ನ ಏನೇನು ಕನ್ವಿನ್ಸ್ ಮಾಡಿ ತನ್ನ ಹೋಟೆಲ್ನಲ್ಲೇ ಕೆಲಸಕ್ಕಂತ ಜಾಯಿನ್ ಮಾಡಿಸ್ಕೊಳ್ತಾನೆ. ಸೊ ಇದರಿಂದಾಗಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಜಯಸಿಂಗ್ ಅವಳನ್ನ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ತಿರ್ಗಾಡಿಸ್ತಾ ಇದ್ದಾನೆ ಅಂತ. ಹೋಗ್ಲಿ ಆತ ಅವಳನ್ನ ಮದುವೆಯಾಗಿ ಜೊತೆಯಲ್ಲಿ ಇಟ್ಕೊಳ್ತಾನ ಅಂದ್ರೆ ಅದ್ರ ಬಗ್ಗೆ ಮಾತೇ ಇರೋದಿಲ್ಲ. ಹೋಗ್ಲಿ ಅವಳನ್ನ ನಿಷ್ಕಲ್ಮಶವಾಗಿ ಪ್ರೀತಿಸ್ತಾನ ಅಂದ್ರೆ ಅದು ಕೂಡ ಇಲ್ಲ. ಕೇವಲ ಅವಳ ಜೊತೆಯಲ್ಲಿ ಪ್ರೀತಿಯ ನಾಟಕವನ್ನು ಆಡ್ತಾ ಅವಳನ್ನ ಅನುಭವಿಸ್ತಾ ಇರ್ತಾನೆ. ಸೊ ಆನಂತರ ಅವನು ಅವಳನ್ನ ಹೋಟೆಲ್ನ ವೇಟರ್ ಆಗಿ ಜಾಯಿನ್ ಮಾಡಿಸ್ತಾನೆ. ಆದ್ರೆ ಪ್ರತಿದಿನವೂ ಕೂಡ ಅವಳೊಂದಿಗೆ ಬೆಡ್ ಅಲ್ಲಿ ಹೊರಳಾಡ್ತಾ ತನ್ನ ಹಸಿವನ್ನ ತೀರಿಸ್ಕೊಳ್ತಾ ಇರ್ತಾನೆ. ಹೇಳ್ಬೇಕಂದ್ರೆ ಮುಂಬೈಲಿ ಇದ್ದಂತ ರಿಲೇಶನ್ಶಿಪ್ ಅಲ್ಲಿ ಒಂದು ಪ್ರೀತಿ ಇತ್ತು, ಆದ್ರೆ ಈಗ ಅದು ಕಂಪ್ಲೀಟ್ ಆಗಿ ಮಾಯವಾಗಿ ಹೋಗಿದೆ. ಆನಂತರ ಜಯಸಿಂಗ್ ಕಾಮಸೂತ್ರಕ್ಕೆ ಸಂಬಂಧಿಸಿದಂತ ಪುಸ್ತಕಗಳನ್ನ ಓದ್ತಾ ಇರ್ತಾನೆ. ತಮ್ಮ ಪೂರ್ವಿಕರು ಹೇಗೆ 16 ಜನ ಹೆಂಡತಿಯರನ್ನ ಮೇಂಟೈನ್ ಮಾಡ್ತಾ ಇದ್ರು ಅನ್ನೋದನ್ನ ತಿಳ್ಕೊಳ್ತಾನೆ. ಹಾಗೆ ಬರ್ತಾ ಬರ್ತಾ ಅವನು ಕೃಷ್ಣ ವಿಷಯದಲ್ಲಿ ತುಂಬಾ ದಾರುಣವಾಗಿ ಬಿಹೇವ್ ಮಾಡತೊಡಗ್ತಾನೆ. ಅಂಡ್ ಅವಳ ಮೇಲೆ ಹೇಗಂದ್ರೆ ಹಾಗೆ ಕಾಮದ ಪ್ರಯೋಗಗಳನ್ನ ಮಾಡ್ತಾ ಹೋಗ್ತಾನೆ. ಇನ್ನು ಜಯಸಿಂಗ್ಗೆ ಅವಳನ್ನ ಟ್ರೆಡಿಷನಲ್ ಲುಕ್ ಅಲ್ಲಿ ನೋಡಿ ನೋಡಿ ಬೋರಾಗ್ತಾ ಇರುತ್ತೆ. ಹೀಗಾಗಿ ಅವಳಿಗೋಸ್ಕರ ಮುಂಬೈಯಿಂದ ಫ್ಯಾಷನಬಲ್ ಆಗಿರುವಂತ ಡ್ರೆಸ್ ಗಳನ್ನ ತರಿಸ್ತಾನೆ ಮತ್ತು ಪ್ರೀತಿಯ ಹೆಸರಲ್ಲಿ ಅವಳಿಗೆ ಮಾಡರ್ನ್ ಡ್ರೆಸ್ ಗಳನ್ನ ಹಾಕಿಸಿ ತನ್ನ ಪರ್ಸನಲ್ ಡ್ಯಾನ್ಸರ್ ಅನ್ನಾಗಿ ಮಾಡ್ಕೊಳ್ತಾನೆ. ಸೊ ಇದರಿಂದಾಗಿ ತೃಷ್ಣ ನೊಂದು ಹೋಗ್ತಾಳೆ, ಬಿಂದು ಹೋಗ್ತಾಳೆ. ಆದ್ರೆ ಕೊನೆಗೆ ಬರೆಸಲಾಗದೆ ಹೋಗ್ತಾಳೆ. ಒಂದ್ ವೇಳೆ ತಾನು ಇಲ್ಲಿಂದ ಎಲ್ಲಿಗಾದ್ರೂ ಹೋಗ್ಬಿಟ್ರು ಕೂಡ ಆತ ಕೆಲವೇ ತಿಂಗಳುಗಳಲ್ಲಿ ತನ್ನನ್ನು ಹುಡ್ಕೊಂಡು ಅಲ್ಲಿಗೆ ಬರ್ತಾನೆ. ಹೀಗಾಗಿ ಅದೆಲ್ಲದರಿಂದ ಪ್ರಯೋಜನವೇನು ಇಲ್ಲ ಅಂತ ಆಲೋಚನೆ ಮಾಡ್ತಾಳೆ. ಆದ್ರೆ ಒಂದಿನ ಜಯಸಿಂಗ್ ತೃಷ್ಣಳ ಜೊತೆಯಲ್ಲಿ ಇಂಟಿಮೇಟ್ ಆದ ನಂತರ ಆರಾಮಾಗಿ ರೂಮ್ ಅಲ್ಲಿ ನಿದ್ದೆ ಮಾಡ್ತಾ ಇರ್ತಾನೆ. ಆಗ ತೃಷ್ಣ ಕಿಚನ್ ಒಳಗೆ ಹೋಗ್ತಾಳೆ ಮತ್ತು ಅಲ್ಲಿದ್ದಂತ ಒಂದು ಶಾರ್ಪ್ ಆದಂತ ಚಾಕುವನ್ನ ತೆಗೆದುಕೊಂಡು ಜಯಸಿಂಗ್ ರೂಮ್ ಗೆ ಹೋಗ್ತಾಳೆ ಮತ್ತು ಸೈಲೆಂಟ್ ಆಗಿ ಅವನ ಮೇಲೆ ಎತ್ತಿ ಕುಳಿತು ಅವನ ಎದೆಗೆ ಚಾಕುವನ್ನ ನುಗ್ಗಿಸ್ತಾಳೆ. ಸೊ ಇದರಿಂದಾಗಿ ರಕ್ತ ಕಾರಿಕೊಂಡಂತ ಜಯಸಿಂಗ್ ಬೆಡ್ ಮೇಲೆನೆ ಸತ್ತು ಹೋಗ್ತಾನೆ. ಸೀನ್ ಕಟ್ ಮಾಡಿದ್ರೆ ತೃಷ್ಣ ಸೈಲೆಂಟ್ ಆಗಿ ತನ್ನ ಊರಿಗೆ ವಾಪಸ್ ಹೊರಟು ಹೋಗ್ತಾಳೆ. ಮೋಸ್ಟ್ಲಿ ಪೊಲೀಸರು ನನ್ನನ್ನ ಇಟ್ಕೊಳ್ತಾರ ಏನೋ ಅಂತ ಅಂದ್ಕೊಂತಾಳೆ. ಆದ್ರೆ ಅಲ್ಲಿಗೆ ಯಾರು ಕೂಡ ಬರೋದಿಲ್ಲ. ಇನ್ನು ಊರಲ್ಲಿದ್ದಂತ ಅವಳ ಫಾದರ್ ಈಗೀಗ ಜೀಪನ್ನ ಆರಾಮಾಗಿ ಓಡಿಸ್ತಾ ಇರ್ತಾರೆ. ಆದ್ರೆ ಅವಳ ಫಾದರ್ ಮಗಳ ಜೊತೆಯಲ್ಲಿ ಸರಿಯಾಗಿ ಮಾತಾಡೋದಿಲ್ಲ ಮತ್ತು ಆತ ಕೇಳ್ತಾನೆ ನಿನ್ನ ಗಂಡ ಎಲ್ಲಿ ಅಂತ. ಅದಕ್ಕೆ ತೃಷ್ಣ ಹೇಳ್ತಾಳೆ ಗಂಡನ ಯಾರು ಅಂತಾಳೆ. ಅದಕ್ಕೆ ಅವಳ ಫಾದರ್ ಹೇಳ್ತಾರೆ ನಿನ್ನ ವಿಷಯ ಈ ಊರಲ್ಲಿರುವಂತವ್ರೆಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ ಮತ್ತು ನಮ್ಮ ಫ್ಯಾಮಿಲಿ ನಡೀತಾ ಇರೋದು ನೀನ್ ಆತನ ಜೊತೆಯಲ್ಲಿ ಇದ್ಕೊಂಡು ಕಳಿಸ್ತಾ ಇರುವಂತ ದುಡ್ಡಿಂದ ಅಂತ ಎಲ್ಲರೂ ಕೂಡ ಮಾತಾಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾನೆ. ಸೊ ಇದರಿಂದಾಗಿ ತೃಷ್ಣಗೆ ಅನ್ಸುತ್ತೆ ನಾನು ಮನೆಗೆ ಬಂದಿದ್ದು ನನ್ನ ಫ್ಯಾಮಿಲಿಯವರಿಗೂ ಕೂಡ ಇಷ್ಟವಾಗಿಲ್ಲ ಅಂತ. ಸೊ ಮಾರನೇ ದಿನ ತೃಷ್ಣ ತನ್ನ ತಮ್ಮ ಮತ್ತು ತಂಗಿಯನ್ನ ಕರ್ಕೊಂಡೋಗಿ ಅವರ ಸ್ಕೂಲ್ಗೆ ಬಿಡ್ತಾಳೆ. ಆನಂತರ ಅವಳು ತುಂಬಾ ಬೇಜಾರಿನಿಂದ ಒಂದು ಬೆಟ್ಟದ ಮೇಲಕ್ಕೆ ಎತ್ತಾ ಹೋಗ್ತಾಳೆ. ನಂತರ ಅವಳು ತುಂಬಾ ಆಲೋಚನೆ ಮಾಡಿದ ನಂತರ ತಾನು ತಂದಿದ್ದಂತ ಚಾಕುವಿನಿಂದ ತನಗೆ ತಾನೇ ತಿಳಿದುಕೊಂಡು ಅಲ್ಲಿ ಸತ್ತು ಹೋಗ್ತಾಳೆ. ಯಾಕಂದ್ರೆ ಅವಳ ಕಣ್ಣುಗಳಲ್ಲಿ ಜಯಸಿಂಗ್ ನನ್ನ ಕೊಂದಂತಹ ಗಿಲ್ಟ್ ಕಾಣಿಸ್ತಾ ಇರುತ್ತೆ. ಹೇಳ್ಬೇಕಂದ್ರೆ ಜಯಸಿಂಗ್ ಮಾಡಿದಂತ ಮೋಸದಿಂದಾಗಿ ಅವಳು ಈ ಸಮಾಜದೊಳಗೆ ಬದುಕೋದಕ್ಕೆ ಆಗೋದಿಲ್ಲ. ಹೀಗಾಗಿ ಲೈಫ್ ಅನ್ನ ಇಲ್ಲಿಗೆ ಕೊನೆಗೊಳಿಸೋದು ಸರಿ ಅನ್ಕೊಂಡು ತನ್ನನ್ನು ತಾನೇ ತಿಳಿದುಕೊಂಡು ಸತ್ತು ಹೋಗಿರ್ತಾಳೆ. ಸೊ ಇದರೊಂದಿಗೆ ಸಿನಿಮಾ ಎಂಡ್ ಆಗುತ್ತೆ. ನಮಸ್ಕಾರ.